ಆತ್ಮೀಯ ಹೇ ಸೀತಾರಾಮ್ ವೈಗ್ರೆ, ನಾನು ನಿಮ್ಮ ಎಮ್ಮಾಯಿ ಅಥವಾ ಮಲ್ಲಪ್ಪ ಜೋತವಾನ. ವಿಶೇಷವಾಗಿ ನೀವು ದೇಶದ ರಾಜಕೀಯ ನೋಡ್ತಾ ಇದ್ದೀರಿ, ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಅದರಲ್ಲೂ RSS, BJP ಮತ್ತು ಮೋದಿ ಶಾ ಇವರ ಮಧ್ಯದಲ್ಲಿ ಒಂದೇನೋ ತಿಕ್ಕಾಟ ನಡೀತಾ ಇದೆ. ಜೊತೆಗೆ BJPನ ಉಳಿಸ್ಕೋಬೇಕು, RSSನ ಬೆಳೆಸ್ಕೋಬೇಕು ಅನ್ನುವಂಥ ಒಂದು ವಾತಾವರಣ ದಿನ ದಿನಕ್ಕೆ ಬದಲಾಗ್ತಾ ಇದೆ. ಜೊತೆಗೆ ಮೋದಿಯವರು ಸಹ ಶತಾಯಗತಾಯ ಮಾಡಿ ಮತ್ತು ಈ ಒಂದು ಅವ್ರ ಕಷ್ಟ ಸಂದರ್ಭದಲ್ಲೇ ನಮಗೆ ಆತ್ಮೀಯರು ಯಾರಪ್ಪ, ನಮ್ಮ ಸೈದ್ಧಾಂತಿಕವೂ ಆಯಿತು ಮತ್ತೇನೋ ಆಯಿತು, ಯಾರು ನಮಗೆ ಅತಿ ಆತ್ಮೀಯರು ಅಂದರೆ RSS. ಯಾಕಂದ್ರೆ ಪ್ರಚಾರಕರ್ತರದ್ದು, ಜೊತೆಗೆ ಅದ್ರ ಜೊತೆ ಬೆಳೆದು ಬಂದಂತು ಅವ್ರಿಗಿಂತಲೂ ಆತ್ಮೀಯರು ಸಾಧ್ಯಲ್ಲ. ಹೀಗಾಗಿ ಅವರು ಗೆಳೆತನ ಕೇಳಿಸ್ಕೊಳ್ಳೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತ ತಿಳ್ಕೊಂಡು ಮೋದಿ ಅವರು ಗೆಳೆತನ ಮಾಡ್ತಾರಲ್ಲ, ತಮ್ಮ ಅಸ್ತಿತ್ವ ಉಳಿಸ್ಕೊಂಡು ಸಂದರ್ಭ ಬಂದಾಗ ತಮ್ಮ ರಾಜಕೀಯ ಜಾಲವನ್ನು ಬೆಳೆಸ್ಕೋಬೇಕು ಅನ್ನುವಂಥ ಪ್ರಯತ್ನ ನಡೆಸಿದ್ದಾರೆ. ಇದಕ್ಕೆ ಅಲ್ಲಿಗೆ ವಿರೋಧ ಪಕ್ಷಗಳು ಸಹಿತ ನಿಧಾನಕ್ಕೆ ಇದರಂಥ ಒಳ್ಳೆಯ ಸುಸಂದರ್ಭ ನಮ್ಗೆ ಬರಲಿಕ್ಕಿಲ್ಲ. ಈ ಸಂದರ್ಭದಲ್ಲೇ ಹೇಗೋ ರಾಹುಲ್ ಇಡೀ ದೇಶಕ್ಕೆ ಒಬ್ಬ ನಾಯಕರಾಗಿ ಬೆಳೆದಿದ್ದಾರೆ. ಜೊತೆಗೆ ಇಂಡಿಯಾ ಗಠಬಂಧನದಲ್ಲಿ ಇವತ್ತಿನ ಯುವ ನಾಯಕರೆಲ್ಲರೂ ತಮ್ಮದೇ ಆದ ಸ್ವತಃ ಒಂದು ವ್ಯಕ್ತಿತ್ವ ಹೊಂದ್ಕೊಳ್ತಾ ಇದ್ದಾರೆ, ಜನ ಸಮೀಪ ಹೋಗ್ತಾ ಇದ್ದಾರೆ. ಹೀಗೆ ನಾವು ನಮ್ಮದೇ ಆದಂಥ ಒಂದು ಇವತ್ತು ಎಸ್ಟಾಬ್ಲಿಷ್ಮೆಂಟ್ ಮಾಡಲೇಬೇಕು ಈ ದೇಶದ ರಾಜಕಾರಣದಲ್ಲಂತೆ. ಇಂಡಿಯಾ ಜೊತೆಗೆ ಕಾಂಗ್ರೆಸ್ ಜೊತೆಗೆ ಈ ರಾಹುಲ್ ಗಾಂಧಿಯವರು ಒಂದು ಮತ್ತೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಶತಾಯ ಗತಾಯ ಮಾಡಿ ಈ ಸಲ RSS ಮತ್ತು BJPಯನ್ನು ಹೊರಗೆ ಹಾಕಬೇಕಪ್ಪ, ಅಥವಾ ಅವರ ದೋಷಗಳನ್ನು ಜನರಿಗೆ ತಿಳಿಸಬೇಕು. ಮತ್ತು ಇದು BJP ಅಥವಾ RSS ಅಥವಾ ಮೋದಿ ಅಂದರೆ ಏನಪ್ಪ ಅಂತಂದರೆ ಕೇವಲ ಹಿಂದುತ್ವವನ್ನು ಹಿಡ್ಕೊಂಡು ಹೋಗುವಂಥದ್ದು ಅಂತ ಜನರು ಬಿಂಬಿಸಿ ಹಿಂದುತ್ವ ಹೊಟ್ಟೆಗೆ ಹಾಕೋದಿಲ್ಲ, ನಮ್ಮ ಧರ್ಮ, ನಮ್ಮ ಜಾತಿ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಅಂತ ಹೇಳ್ತಾ ಜನರ ಶೋಷಣೆ ಮಾಡುವಂಥ ಒಂದು ವರ ವ್ಯವಸ್ಥೆನ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ತಾ ಜನರನ್ನು ತನ್ನ ಕಡೆ ಸೆಳ್ಕೋಬೇಕು. ಯಾಕಂದರೆ ಈಗಾಗಲೇ RSS ಮತ್ತು ಮೋದಿಯವರು ಇಡೀ ದೇಶದ ಮನವನ್ನು ನಮ್ಮ ಕಡೆ ಜಕ್ಕೊಂಡಿದ್ದಾರೆ. RSSದ 100,000+ ಅಧಿಕ ಶಾಖೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಅಥವಾ ಇನ್ನೂ ಆಗಾವಿದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಆಗುವುದಾವೆ ಅಂತ ಹೇಳ್ತಾ ಇದ್ದಾರೆ. ಇವರೆಲ್ಲರೂ ಇವತ್ತು ಇಡೀ ದೇಶದ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಮುಟ್ಟಿದ್ದಾರೆ ಇವತ್ತು RSS ಕಾರ್ಯಕರ್ತರು. ಆದರೆ ಇತ್ತೀಚಿನ ದಿನದಲ್ಲಿ ಮೋದಿಯವರ ಒಂದು ಅಹಂಕಾರ, 400 ಫಾರ್ ಅನ್ನುವಂಥ ಒಂದು ಓವರ್ ಕಾನ್ಫಿಡೆನ್ಸ್ನಿಂದ ಚುನಾವಣೆ ಎದುರಿಸಿ ಆ ಸಂದರ್ಭದಲ್ಲಿ RSSಗೂ ಸಹ ಖ್ಯಾರೆ ಏನದ, RSSನ ಅವ್ರ ಹಿಂದೆ ಹೋಗಬೇಕು ಅನ್ನುವಂಥ ನೆಲೆಗಟ್ಟಿನಲ್ಲಿ. ಅಷ್ಟೇ ಯಾಕೆ ರಾಮ ಮಂದಿರ ನಿರ್ಮಾಣ ಸಂದರ್ಭದಲ್ಲೇ ರಾಮನೊಬ್ಬನ ಮಗುವಾಗಿ ಹಿಡ್ಕೊಂಡು ಹೋಗುವಂಥ ಪೋಸ್ ಕೊಟ್ಕೊಂಡು ನಾ ದೇವ್ರಿಗೆ ಹೆಚ್ಚಿನವ್ರು ಅಂತ ಮನೆ ಸ್ವತಃ ಹೇಳ್ಕೊಂಡು ಬಿಟ್ಟರು. ನಾನು ಏನಪ್ಪ ಅಂದರೆ ದೈವಿಕವಾಗಿ ಹುಟ್ಟಿದವರಲ್ಲ, ನಾನು ದೈವತ್ವವನ್ನು ದೇವತ್ವವನ್ನು ಹೊಂದಿದವನಂತೆ ಅದನ್ನು ಖಂಡನ ಸಹಿತ ನಮ್ಮ ಭಾಗವತರು, ನಮ್ಮ ಮೋಹನ್ ಭಾಗವತರು ಮಾಡಿದರು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರ ನಡುವೆ ಭಿನ್ನಾಭಿಪ್ರಾಯ ಬೆಳೆದಿತ್ತು ಈ ಒಂದು ಚುನಾವಣೆಯಲ್ಲಿ. ಮತ್ತು ನಾವು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮೋದಿ ಮತ್ತು ಶಾರರಲ್ಲಿ ಇದ್ದಿದ್ದರಿಂದಾಗೆ ಅವರು ಈ RSSನ ಕ್ಯಾರೇ ಅನ್ನೋದ ಮುಂದುವರೆದಿದ್ದು ಅಷ್ಟು ಸತ್ಯದ. ಹೀಗಾಗಿ ಅನೇಕ ಕೊರಕಲುಗಳು ಇವರ ಮಧ್ಯದಲ್ಲೇ, BJP, RSS, ಮೋದಿಯವರ ಮಧ್ಯದಲ್ಲಿ ಕೊರಕಲು ಬಿದ್ದಿದ್ದವು. ಇವತ್ತು ಮೋದಿಯವರ ಮುಂದಿರುವಂಥ ಸಮಸ್ಯೆ ಏನಾದರೂ ಮಾಡಿ ನಾವು ಉಳಿಬೇಕೊಂಡು ಯಾವುದೇ ರೀತಿ ಗೆಳೆತನ ಮಾಡಿಕೊಂಡು ಗೆಳೆಯರನ್ನು ಉಳಿಸಿಕೊಂಡು ಸಮಯ ಬಂದಾಗ ನೋಡಿದರೆ ಆಯ್ತು ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ದೇಶದ ತುಂಬ ಹೆಸರು ಕಿಡಿಸ್ಕೊಂಡ್ಬಿಟ್ಟಿದ್ದಾರೆ ಅವರು. ಆಡಳಿತ ನೋಡಿ ಪಕ್ಷಗಳು ಮಾಡೋದ ಮಾಡಿ ಎಂಥ ಒಂದು ಒಳ್ಳೆಯ ಗೆಳೆತನ BJP ಜೊತೆಗೆ ಶಿವಸೇನೆಯದ್ದು, ಶಿವಸೇನೆ ಗೆಳೆತನವನ್ನು ಮುರ್ಕೊಂಡು ಕೇವಲ ತಮ್ಮ ಒಂದು ತಮ್ಮ ಮುಖದಿಂದ ಮತಗಳ ಬರ್ತಾವೆ ಅನ್ನುವಂಥ ಅತಿ ಕಾನ್ಫಿಡೆನ್ಸ್ ಇದ್ದಾಗ ತಮ್ಮ ಒಂದು ಮಹಾರಾಷ್ಟ್ರದ ಒಳ್ಳೆ ಗೆಳೆತನ ಕಳ್ಕೊಂಡಿದ್ದು. ಇನ್ನೊಂದು ಕಡೆಯೂ ಇದೇ ರೀತಿಯಾದಂಥ ಒಂದು ಕೆಲಸಗಳು ಮಾಡಿಕೊಂಡ್ರೆ ಸ್ವತಃ ಮೋಹನ್ ಭಾಗವತರಿಗಿಂತಲೂ ಅವ್ರ ಜೊತೆಗೂ ಒಂದು ರೀತಿಯಿಂದ ಮಾನಸಿಕ ದೂರನ್ನು ಮಾಡಿಕೊಂಡಂಥ ಮೋದಿ ಅವರಿಗೆ ಈಗ ಮೊದಲನೇದಾಗಿ ತಾವು ಹೇಗೆ ಉಳಿಬೇಕು ಅನ್ನುವಂಥದ್ದು ಕಸರತ್ತು. ಅದಕ್ಕಾಗಿ ಈಗ ಅವರು RSS ಅದರಲ್ಲೇ ಸರ್ಕಾರಿ ನೌಕರು ಭಾಗವಹಿಸಬಹುದು ಅನ್ನುವುದನ್ನು ತಂದರು, 66 ನಿಷೇಧ ಮಾಡಿದ್ದರು ಅದನ್ನು ಈಗ ತಂದ. ಅದಕ್ಕೆ ನಮ್ಮ ಉಪರಾಷ್ಟ್ರಪತಿಗಳು ಸಂವಿಧಾನಕ್ಕೆ ಒಂದು ಮುದ್ರೆಯನ್ನು ಕೊಟ್ಟಿದ್ದು ನಾವು ಈಗ ನೋಡಿದ್ದೀವಿ. ಅದು ವಿಧಾನ ಇದರಲ್ಲೇ ರಾಜ್ಯಸಭೆಯಲ್ಲಿ ಕೂತು ಹೇಳಿದಂಥ ಮಾತು ಅಂದ್ರೆ ಇವತ್ತು ತಾವು ಉಳಿದಕ್ಕಾಗಿ RSS ಉಳಿಬೇಕಾಗ್ಯದ, BJPನ ಉಳಿಬೇಕಾಗ್ಯದ, ಜೊತೆಗೆ ಮೋದಿಯವರು ಇನ್ನೂ ಉಳಿದು ಬೆಳಿಬೇಕಾಗಿದೆ. ತಮ್ಮವ್ರ ನಂತರ ತಮ್ಮವರನ್ನು ತನ್ನ ಸೀಟ್ ತರುವಂಥ ಒಂದು ಶತಪ್ರಯತ್ನವನ್ನು ಮೋದಿಯವರು ಮಾಡ್ತಾ ಇದ್ದಾರೆ ಅನ್ನೋದು ಅಷ್ಟು ಸತ್ಯದ. ಆದರೆ ಇದನ್ನು ಮಾಡಿ ಕೊಡ್ಕೊಳ್ಳೋದು ಮೋದಿ ನಂತರ ಯಾರು ಅನ್ನೋದು ಗೊತ್ತಿರವನ್ನು ಸ್ವತಃ RSS ಹುಡುಕ್ಬೇಕು ವಿನಃ
ಮತ್ತಾರು ಅಲ್ಲ. ಜೊತೆಗೆ ಒಂದು ವೇಳೆ ಮೋದಿಯವರು ಸ್ವಲ್ಪ ಹೀಗೆ ಹೋದ್ರೆ ಇನ್ನೊಂದು ಬಿ ಜೆ ಪಿ ಅಸ್ತಿತ್ವ ಹೋಗ್ತಿರೋ ಭಯನೂ ನಮ್ಮ ಆರ್ ಎಸ್ ಎಸ್ ಜನರಿಗೆ ಅದು. ಯಾಕಂದರೆ ಈ ಒಂದು ಬಿ ಜೆ ಪಿಯಲ್ಲಿ ಇರುತ್ತಿರುವಂಥ ಅತ್ಯಂತ ಮುಖ್ಯ ಜನ ಯಾರಪ್ಪ ಅಂದರೆ ಆರ್ ಎಸ್ ಎಸ್ದಲ್ಲಿ ಪಳಿಗೆ ಬಂದಂಥವ್ರು. ಆರ್ ಎಸ್ ಎಸ್ಗರೆ ಬಿ ಜೆ ಪಿಯಲ್ಲಿ